ಶ್ರವಣಬೆಳಗೋಳದ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಶ್ರವಣಬೆಳಗೋಳದ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಾವುಂಡರಾಯರು. ಕರ್ನಾಟಕ ಸಂಗೀತದ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರದಾಸರು. ಉಡುಪಿಯ ಅಷ್ಟಮಠದ ಸ್ಥಾಪಕರು ಯಾರು? ಶಂಕರಾಚಾರ್ಯರು, ರಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಕನಕದಾಸರು. ಉಡುಪಿಯ ಅಷ್ಟಮಠವನ್ನು ಸ್ಥಾಪಿಸಿದವರು ಮಧ್ವಾಚಾರ್ಯರು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷದಲ್ಲಿ ಜರುಗಿತು? ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂದರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಅದು ಯಾವ ವರ್ಷ ಜರುಗಿತು? 1924 ಜರುಗಿತು. ಈ ಕೆಳಗಿನ ಕರ್ನಾಟಕದ ಯಾವ ಸ್ಥಳವನ್ನು ವಿಶ್ವ ಪರಂಪರೆಯ ಸ್ಥಳವೆಂದು ಘೋಷಿಸಲಾಗಿದೆ? ಕರ್ನಾಟಕದ ಯಾವ ಸ್ಥಳ ವಿಶ್ವ ಪರಂಪರೆಯ ಸ್ಥಳವೆಂದು ಘೋಷಣೆಯಾಗಿದೆ? ಹಂಪಿ. ಕರ್ನಾಟಕ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ಸತ್ಯಾಗ್ರಹ ದುರಂತ ಸಂಭವಿಸಿದ್ದು ಯಾವ ಸ್ಥಳದಲ್ಲಿ? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ವಿದುರಾಶ್ವತದಲ್ಲಿ ನಡೆದಂತಹ ದುರಂತ. ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಕುಂಭಮೇಳ 5 ವರ್ಷಗಳಿಗೊಮ್ಮೆ, 6 ವರ್ಷಗಳಿಗೊಮ್ಮೆ, 8 ವರ್ಷಗಳಿಗೊಮ್ಮೆ, 12 ವರ್ಷಗಳಿಗೊಮ್ಮೆ. ಕುಂಭಮೇಳವು 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳು ಕಂಡುಬರುತ್ತವೆ. ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಎಲ್ಲಿದೆ? ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಹಾಸನದಲ್ಲಿ ಕಂಡುಬರುತ್ತದೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ. ಭಾರತದ ಪ್ರಥಮ ಉಪಗ್ರಹ ಆರ್ಯಭಟ ಇದು ಯಾವ ಸ್ಥಳದಿಂದ ಉಡಾವಣೆ ಮಾಡಲಾಯಿತು? ಆರ್ಯಭಟವನ್ನು ಕೇಪ್ ಕೆನಡಿ, ಯುಎಸ್ಎಯ ಕೇಪ್ ಕೆನಡಿ ಎಂಬ ಸ್ಥಳದಿಂದ ಉಡಾವಣೆ ಮಾಡಲಾಯಿತು. ವಿಟಮಿನ್ ಎ ಅಂಶವು ಕೆಳಗಿನ ಯಾವುದರಲ್ಲಿ ಹೆಚ್ಚಿಗೆ ದೊರೆಯುತ್ತದೆ? ವಿಟಮಿನ್ ಎ ಹಾಲಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ಯಾವುದರಿಂದ ಮಾಡಲ್ಪಟ್ಟಿದೆ? ವಿದ್ಯುತ್ ಬಲ್ಬ್ನ ಫಿಲಾಮೆಂಟ್. ಟಂಗಸ್ಟನ್ನಿಂದ ಮಾಡಲ್ಪಟ್ಟಿದೆ. ರಾಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ? ರಾಡಾರ್ ಗನ್ ಇದನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ? ಹಾರಾಡುವ ವಸ್ತುಗಳನ್ನು ಪತ್ತೆ ಮಾಡಲು. ಹಗುರವಾದ ಅನಿಲ ಯಾವುದು? ಅತ್ಯಂತ ಹೆಚ್ಚು ಹಗುರವಾದ ಅನಿಲ ಅಂದರೆ ಅದು ಜಲಜನಕ, ಹೈಡ್ರೋಜನ್. ದೂರದರ್ಶನವನ್ನು ಅಂದರೆ ಟಿವಿಯನ್ನು ಕಂಡುಹಿಡಿದವರು ಯಾರು? ದೂರದರ್ಶನವನ್ನು ಕಂಡುಹಿಡಿದವರು ಜೆಎಲ್ ಬೈಲ್ಸ್. ಐನ್ಸ್ಟೀನ್ ರವರು ಒಬ್ಬ. ಐನ್ಸ್ಟೀನ್ ಯಾರು? ಐನ್ಸ್ಟೀನ್ ರವರು ವಿಜ್ಞಾನಿಗಳಾಗಿದ್ದಾರೆ. ವಿಶ್ವನಾಥನ್ ಆನಂದ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ವಿಶ್ವನಾಥನ್ ಆನಂದ್ ಚೆಸ್ಗೆ ಸಂಬಂಧಿಸಿದ್ದಾರೆ. ಗೂಗ್ಲಿ ಈ ಪದವು ಯಾವ ಕ್ರೀಡೆಯಲ್ಲಿ ಬಳಕೆ ಮಾಡುತ್ತಾರೆ? ಗೂಗ್ಲಿ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ?
ಕ್ರಿಕೆಟ್. ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಆಚರಿಸಲಾಗುತ್ತದೆ. ಚಂದ್ರನ ಮೇಲೆ ಕಾಲೂರಿದ ಪ್ರಪ್ರಥಮ ಮನುಷ್ಯ ಯಾರು? ಚಂದ್ರನ ಮೇಲೆ ಕಾಲೂರಿದ ಪ್ರಪ್ರಥಮ ಮನುಷ್ಯ ನೀಲ್ ಆರ್ಮ್‌ಸ್ಟ್ರಾಂಗ್. ಕಾಂಗರೂಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್, ಬ್ರೆಜಿಲ್. ಕಾಂಗರೂಗಳು ಹೆಚ್ಚಾಗಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತವೆ. ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ಖಾರಿಫ್ ಬೆಳೆಗಳು ಜೂನ್ ಮತ್ತು ಸೆಪ್ಟೆಂಬರ್, ಜೂನ್ ನಿಂದ ಸೆಪ್ಟೆಂಬರ್ನವರೆಗೆ ಈ ಖಾರಿಫ್ ಬೆಳೆಗಳನ್ನು ಬೆಳೆಯುತ್ತಾರೆ. ಟೀ ಇದನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಟೀಯನ್ನು ಅಸ್ಸಾಂನಲ್ಲಿ ಟೀಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರುವ ಗ್ರಹ ಯಾವುದು? ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರುವ ಗ್ರಹ ನೆಫ್ಚೂನ್ ಗ್ರಹ. ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತದೆ. ಪೌರ್ಣಮಿಯು ಯಾವಾಗ ಸಂಬಂಧಿಸುತ್ತದೆ? ಪೌರ್ಣಮಿಯು ಯಾವಾಗ ಸಂಭವಿಸುತ್ತದೆ? ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಪೌರ್ಣಮಿಯು ಸಂಭವಿಸುತ್ತದೆ. ಹರ್ಷವರ್ಧನನ ಕಾಲದಲ್ಲಿ ಬಂದಂತಹ ವಿದೇಶಿ ಯಾತ್ರಿಕ ಯಾರು? ಹರ್ಷವರ್ಧನನ ಕಾಲದಲ್ಲಿ ಬಂದ ವಿದೇಶಿ ಯಾತ್ರಿಕ ಹ್ಯೂಯಾನ್ ತ್ಸಾಂಗ್. ಮೊಹೆಂಜಾದೋರೋ ಮತ್ತು ಹರಪ್ಪ ಸ್ಥಳಗಳು ಇರುವುದು ಎಲ್ಲಿ? ಯಾವ ದೇಶದಲ್ಲಿ ಮೊಹೆಂಜಾದೋರೋ ಮತ್ತು ಹರಪ್ಪ ಸ್ಥಳಗಳಿವೆ? ಪಾಕಿಸ್ತಾನದಲ್ಲಿ ಕಂಡುಬರುತ್ತವೆ ಮೊಹೆಂಜಾದೋರೋ ಮತ್ತು ಹರಪ್ಪ. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದ ವರ್ಷ ಯಾವುದು? ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದ ವರ್ಷ ಕ್ರಿಸ್ತಪೂರ್ವ 326. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿರುವ ಚಕ್ರದಲ್ಲಿ ಒಟ್ಟು ಎಷ್ಟು ಗೆರೆಗಳಿವೆ ಅಂದರೆ ಸ್ಟೋಕ್ಸ್ಗಳಿವೆ? ನೀಲಿ ಬಣ್ಣದ ಚಕ್ರದಲ್ಲಿ ಒಟ್ಟು 24 ಗೆರೆಗಳು ಸ್ಟೋಕ್ಸ್ ಕಂಡುಬರುತ್ತವೆ. ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? 18, 21, 27, 24. ಇದರಲ್ಲಿ ಎಷ್ಟು ವರ್ಷ ಭಾರತದಲ್ಲಿ ಮತದಾನ ಮಾಡಲು ಕನಿಷ್ಠ ವಯಸ್ಸು ಇರಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಪ್ರಕಟಿಸುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು.